ಮನೆ ಮಗ ಅಂತ ಹೇಳ್ತಾರೆ ದೊಡ್ಡಬಳ್ಳಾಪುರದಲ್ಲಿ ಮನೆ ಮಗನಿಗೂ ತೆರಳಿ ಮನೆ ಮಗನಾಗಿದ್ದಾರೆ ಪ್ರೀತಿಯಿಂದ ಖುಷಿಯಿಂದ ಧೀರಾಜ್ ಮುರಾಜ್ ಅವರಿಗೆ ಮತ ಕೊಡಬೇಕು ಅಂತ ಎಲ್ಲ ರೆಡಿ ಆಗಿದ್ದಾರೆ 30-40 ಸಾವಿರ ಲೀಡ್ ನ ಗೆದ್ದಾರೆ ಧೀರಾಜ್ ಮುರಾಜ್ ಅವರು ದೊಡ್ಡಬಳ್ಳಾಪುರ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ ಎಲ್ಲ ಖಂಡಿತ ಸರ್ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ 3 ವರ್ಷದಿಂದ ಯಾವ ಎಂಎಲ್ಎನು ಮಾಡಕ್ಕಾಗಲಿಲ್ಲ ಮನೆ ಮನೆಗೂ ತೆರಳಿ 10 ವರ್ಷದಿಂದ ಮಾಡಿದ ಕೆಲಸಗಳು ಅರ್ಧ ಕೆಲಸ ಮಾಡಿದ್ದಾರೆ ಗೆದ್ರೆ 100 ಕೆಲಸ ಮಾಡ್ತಾರೆ ಮತ್ತೆ ಇಲ್ಲಿ ಮುಂಚೆ ಇರೋ ಬೇರೆ ಪಕ್ಷದ ಎಂಎಲ್ಎಗಳ ಬಗ್ಗೆ ಅವರು ಅಭಿವೃದ್ಧಿ ಧೀರಾಜ್ ಮುರಾಜ್ ಅವರಿಗೆ ಎಲ್ಲಾ ಪಾರ್ಟಿಯರು ಇವಾಗ ಕೈ ಜೋಡಿಸ್ತಾ ಇದ್ದಾರೆ ಮತ್ತೆ ಗೆಲ್ಲಿಸ್ತಾರೆ ಈ ಸಾರಿ ಧೀರಾಜ್ ಮುರಾಜ್ ಅವರು ಕೊಟ್ಟಿರೋದ್ರಿಂದ ಬಹಳ ಅಭಿವೃದ್ಧಿ ಮಾಡ್ತಾರೆ ಅವ್ರು ನಮ್ಗೆ ಬಹಳ ನಂಬಿಕೆ ಐತೆ ನಮ್ಗೆ 10 ವರ್ಷ ನಮ್ಮ ಎಂಎಲ್ಎ ಅಂತ ಪ್ರತಿ ಹಳ್ಳಿಗೆ ಗೊತ್ತಿಲ್ಲ ಯಾರು ಅಂತ ಧೀರಾಜ್ ಅವ್ರು 4 ವರ್ಷ ಸೇವೆ ಮಾಡೋದು ಹಳ್ಳಿ ಹಳ್ಳಿಗೆ ಮನೆಗೂ ಗೊತ್ತು ಮನೆ ಮನೆಗೂ ಗೊತ್ತಾಗಿದೆ ಅಧಿಕಾರ ಇಲ್ಲ ಅಂದ್ರೂ ಬಹಳ ಕೆಲಸ ಮಾಡವ ಎಲ್ಲಾ ತರ ಉದ್ಯೋಗ ಮನೆ ಮಾಡವನೆ ಹಾಸ್ಪಿಟಲ್ ಮಾಡವನೆ ಮಾಡವನೆ ಮತ್ತೆ ಆಫೀಸ್ ಮಾಡಿಸವನೆ ಆಚೆ ದುಡ್ಡು ಕೊಟ್ಟವನೆ ಸಿಗ್ತಾರೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಅವ್ರ ಮೇಲೆ ಅಭಿಪ್ರಾಯ ಚೆನ್ನಾಗಿದೆ ಜನಗಳಿಗೆ ದೊಡ್ಡಬಳ್ಳಾಪುರದಲ್ಲಿ 100% ಗೆದ್ದಿದ್ದಾರೆ ಅದರಿಂದ ಬೊಮ್ಮಾಯರು ರೋಡ್ ಶೋ ಬರ್ತಾವ ಇಲ್ಲಿ ಜನ ಎಲ್ಲ ದೊಡ್ಡಬಳ್ಳಾಪುರದಲ್ಲಿ ಧೀರಜ್ ಮುಂಡ್ರಾಜ್ ಅವರು ಮನೆ ಮಗ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಮನೆ ಮಗ ಪ್ರತಿಯೊಂದು ವಿದ್ಯಾಭ್ಯಾಸ ಮನೆ ಮನೆಗೂ ತೆರಳಿ ಮನೆ ಮಗನಾಗಿದ್ದಾರೆ ಸಣ್ಣ ಮಕ್ಕಳಿಂದ ದೊಡ್ಡವರು ಮನೆ ಮಗನಾಗಿ ಕೆಲಸ ಮಾಡ್ತಾವ್ರೆ ಅದರಿಂದ ಎಲ್ಲಾ ಪಾರ್ಟಿಯಾಗಿರೋರು ಬಂದು ಪ್ರೀತಿಯಿಂದ ಖುಷಿಯಿಂದ ಧೀರಾಜ್ ಮುರಾಜ್ ಅವರಿಗೆ ಮತ ಕೊಡಬೇಕು ಅಂತ ಎಲ್ಲ ರೆಡಿ ಆಗಿದ್ದಾರೆ ಎಲ್ಲ ಕ್ಯಾನ್ವಾಸ್ ಮಾಡ್ತಾವ್ರೆ ಒಳ್ಳೆ ಮತ ಬರುತ್ತೆ ಒಳ್ಳೆ ಲೀಡ್ ಆಗೋ ಗೆದ್ದಾರೆ 30-40 ಸಾವಿರ ಲೀಡ್ ನ ಗೆದ್ದಾರೆ ಧೀರಾಜ್ ಮುಂಡ್ರಾಜ್ ಅವರು ದೊಡ್ಡಬಳ್ಳಾಪುರದ ಅಭಿವೃದ್ಧಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ ಎಲ್ಲ ಖಂಡಿತ ಸರ್ ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ 4 ವರ್ಷದಿಂದ 14 ಕಾಲು ಕೊಟ್ಟಿದ್ದಾರೆ ಹುಡುಗ ಹಾಸ್ಪಿಟಲ್ ಗೆ ಅಭಿವೃದ್ಧಿ ಮಾಡವ್ರೆ ಮಾಡಿಸಿದ್ದಾರೆ ಕರ್ನಾಟಕ ಕೊಟ್ಟಿದ್ದಾರೆ ಆಪರೇಷನ್ ಮಾಡಿಸಿದ್ದಾರೆ ಉದ್ಯೋಗ ವಿದ್ಯಾಭ್ಯಾಸ ಮಾಡೋರ್ಗೆ ಸ್ಟೂಡೆಂಟ್ ಇದು ಅಭಿವೃದ್ಧಿ ಮಾಡವ್ರೆ ಹಣ ಸಹಾಯ ಮಾಡವ್ರೆ ಬಸ್ ಪಾಸ್ ಮಾಡಿಸಿದ್ದಾರೆ ಪ್ರತಿಯೊಂದು ಮಾಡಿದ್ದಾರೆ 3 ವರ್ಷದಿಂದ ಯಾವ ಎಂ ಎಲ್ ಎನು ಮಾಡೋಕ್ಕಾಗಲಿಲ್ಲ 3 ವರ್ಷಗಳಿಂದ ಅವರು ಶ್ರದ್ಧೆಯಿಂದ ಮನೆ ಮನೆಗೂ ತೆರಳಿ 10 ವರ್ಷದಿಂದ ಮಾಡಿದ ಕೆಲಸಗಳು ಅರ್ಧ ಕೆಲಸ ಮಾಡಿದ್ದಾರೆ ಗೆದ್ರೆ 100 ಕೆಲಸ ಮಾಡ್ತಾರೆ ಮತ್ತೆ ಇಲ್ಲಿ ಮುಂಚೆ ಇರೋ ಬೇರೆ ಪಕ್ಷದ ಎಂಎಲ್ಎಗಳ ಬಗ್ಗೆ ಅವರು ಅಭಿವೃದ್ಧಿ ಏನು ಆಗಿಲ್ಲ ಸರ್ ಎಲ್ಲ ಶೂನ್ಯ ಆಗಿದೆ ಏನೇನು ಕೆಲಸ ಇಲ್ಲ ಏನು ಮಾಡಿಲ್ಲ ಅದರಿಂದ ಬೇಸರತ್ತು ಈಗ ನಾವು ಧೀರಾಜ್ ಮುಂಡ್ರಾಜ್ ಅವರಿಗೆ ಎಲ್ಲ ಪಾರ್ಟಿಯರು ಇವಾಗ ಕೈ ಜೋಡಿಸ್ತಾ ಇದ್ದಾರೆ ಎಲ್ಲ ಪಾರ್ಟಿಯರು ಕೈ ಜೋಡಿಸಿ ಒಂದನೇ ಸ್ಥಾನಕ್ಕೆ ಧೀರಾಜ್ ಮುಂಡ್ರಾಜ್ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಮತ್ತೆ ಗೆಲ್ಲಿಸ್ತಾರೆ ಈ ಸಾರಿ ಬಿಜೆಪಿ 100 ಮೋಸ ಗೆಲ್ತೀರಿ ಬಹಳ ಒಳ್ಳೇದಾಯ್ತು ನಮಗೆ ಇಂಥ ಯುವಕರಿಗೆ ಸೀಟ್ ಕೊಟ್ಟಿರೋದ್ರಿಂದ ಅವ್ರಿಗೆ ಭಾಳ ಗೌರವ ತರ್ತೀರಿ ನಾವು ಅವ್ರಿಗೆ ಧೀರಾಜ್ ಮುಂಡ್ರಾಜ್ ಅವ್ರು ಕೊಟ್ಟಿರೋದ್ರಿಂದ ಭಾಳ ಅಭಿವೃದ್ಧಿ ಮಾಡ್ತಾರೆ ಅವ್ರು ನಮಗೆ ಭಾಳ ನಂಬಿಕೆ ಐತೆ ನಮಗೆ 10 ವರ್ಷ ನಮ್ಮ ಎಂಎಲ್ಎ ಅಂತ ಪ್ರತಿ ಹಳ್ಳಿಗೆ ಗೊತ್ತಿಲ್ಲ ಯಾರು ಅಂತ ಧೀರಾಜ್ ಅವ್ರು 4 ವರ್ಷ ಸೇವೆ ಮಾಡೋದು ಹಳ್ಳಿ ಹಳ್ಳಿಗೆ ಗೊತ್ತು ಮನೆ ಮನೆಗೂ ಗೊತ್ತಾಗಿದೆ ಅಧಿಕಾರ ಇಲ್ಲ ಅಂದ್ರೂ ಭಾಳ ಕೆಲಸ ಮಾಡೋರು ಇಂಥವರು ಅಧಿಕಾರಕ್ಕೆ ಬರಬೇಕು ಅಂತ ಎಲ್ಲ ಯುವಕರು ಮನವಿ ಆಮೇಲೆ ದೊಡ್ಡವರ ಮನವಿ ಪ್ರತಿಯೊಬ್ಬರದ್ದು ಐತಿ ಅತಿ ಹೆಚ್ಚು ಹೆಣ್ಮಕ್ಳಿಗೆ ಪ್ರತಿ ಮನೆ ಮನೆಗೆ ಕಿಟ್ಟನ್ಸ ಮಾಡೋರೆ ಸೀರಾ ಬಗ್ಗೆ ಪ್ರತಿಯೊಂದು ಮಾಡೋರು ಅಧಿಕಾರ ಇಲ್ಲ ಹೆಣ್ಮಕ್ಳು ಅಧಿಕಾರ ಏನಿಲ್ಲ ಅಂದ್ರೆ ಮಾಡೋರು ಅಧಿಕಾರ 10 ವರ್ಷದ ಏನು ಮಾಡಿಲ್ಲ ಬರೀ ಶೂನ್ಯ ಕೆಲವು ಕಡೆ ಅಲ್ಲಿ ಕಡೆ ರೋಡ್ ಎಲ್ಲ ಸರಿ ಇಲ್ಲ ಇವತ್ತು ವಿದ್ಯಾವಂತರಿಗೂ ಬಸ್ ಪಾಸ್ಗೂ ಕರೆಕ್ಟಾಗಿಲ್ಲ
ಎಲ್ಲಾ ತರ ಉದ್ವೇಗ ಮೇಲೆ ಮಾಡವನೆ, ಹಾಸ್ಪಿಟಲ್ ಮಾಡವನೆ, ತಲೆ ಪ್ರತಿಯೊಂದು ಆಪರೇಷನ್ ಮಾಡಿಸವನೆ, ಆಕ್ಸಿಜನ್ ಅವ್ರಿಗೆ ದುಡ್ಡು ಕೊಟ್ಟವನೆ, ಪ್ರತಿ ಒಂದು ಮಾಡೋದ್ರೆ ಮುಂದಕ್ಕಿನ್ನ ಚೆನ್ನಾಗಿ ನಡೀತಾರೆ ಅಂತ ನಮ್ಮ ಭಾವನೆ. ಹಲೋ ಭಾರತ್ ಪತಾಕೆ, ಭಾರತ ಪ್ರಧಾನಮಂತ್ರಿ ಮೋದಿ ಜಿಗೆ, ಕರ್ನಾಟಕದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ, ಬೆಂಬಲ ಕೊಡ್ತಾವ್ರೆ. ನಾವ್ ಯಾರು ಕರೀತಾ ಇಲ್ಲ, ಪ್ರತಿಯೊಬ್ಬ ಹುಡುಗ ಆಗ್ಲಿ ವಯಸ್ಸಾರ ಇಂತ ವಯಸ್ಸಾರ ಇನ್ನ ವಯಸ್ಸಾದ್ರೆ ಬಂದು ಬೆಂಬಲ ಕೊಟ್ಟು ಅವ್ರು ಗೆಲ್ಸ್ಬೇಕು. 100-120% ಗೆಲ್ಸ್ತಾರೆ. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಯಾರೇ ಹೋದ್ರು ನಿಮ್ ಎಂಎಲ್ಎ ಸಿಗ್ತಾರ ನಿಮ್ ಕೈಗೆ? 100% ಚಿಕ್ಕ ಮಗು ಹೋದ್ರೆ ಸಿಗ್ತಾರೆ, ಇವರಲ್ಲ ಇರೋರಲ್ಲ, ಈಗಿರೋ ಎಂಎಲ್ ಗೆದ್ದವ್ರ ಎಂಎಲ್ಎ ಗೆದ್ದು ಬಿಟ್ಟಾರೆ ಆಲ್ರೆಡಿ. ಅರ್ಥ ಆಯ್ತಾ? ಬಹಳ ಒಳ್ಳೆ ಹುಡುಗ, ವಿದ್ಯಾವಂತರು, ಬಹಳ ಇದು ಕೆಲಸ ಮಾಡ್ತಾರೆ. ನಮ್ಗೆ ನಂಬಿಕೆ ಐತೆ. ಪ್ರತಿಯೊಬ್ಬರು ನಾವು ಯಾರು ಬಲವಂತ ಮಾಡಿಲ್ಲ, ದುಡ್ಡು ಕೊಟ್ಟು ಯಾರು ಕರೆದಿಲ್ಲ, ಅವರೇ ಬಂದಿರೋ ಜನ ಇಲ್ಲಿ. ನಮಗೆ 100-120% 100-120% ನಮ್ಗೆ ಗ್ಯಾರಂಟಿ ಐತೆ.